ಈ ದುಡ್ಡನ್ನ ಏನ್ ಜಯ ದುಡ್ಡನ್ನ ಬ್ಯಾಂಕ್ ಕಟ್ಟಬೇಕಾ? ಕೊಡ, ನಾನು ಕಟ್ತೀನಿ. ಈ ದುಡ್ಡು ಬ್ಯಾಂಕ್ ಕಟ್ಟೋಕಲ್ಲ. ಮತ್ತೆ ನಾಳೆ ನಾನು ಹುಟ್ಟಿದಬ್ಬ, ಸೀರೆ ತರೋಣ ಅಂತ. ಮೊನ್ನೆ ತನ ಕಂಪ್ಯೂಟರ್ ಸೀರೆ ಅಂತ ತಗೊಂಡೆ, ಒಂದ್ ತಿಂಗಳ ಮುಂಚೆ 3D ಸೀರೆ ಅಂತ ಬೇರೆ ತಗೊಂಡಿದ್ಯಾ, ಈಗ ಮತ್ತೆ ಯಾಕೆ? ನನ್ ಹುಟ್ಟಿದ ಹಬ್ಬಕ್ಕೆ ನೀವಂತೂ ಒಂದ್ ಸೀರೆ ಕೊಡಿಸ್ಲಿಲ್ಲ. ಅಟ್ಲೀಸ್ಟ್ ನನ್ ದುಡ್ಡಲ್ಲಾದ್ರೂ ಒಂದ್ ಸೀರೆ ತರ್ತೀನಿ. ನೋಡ್ದೆಯಾ, ಹುಟ್ಟಿದ ಹಬ್ಬ ದಿನ ಹುಟ್ಟಿದ ಉಡುಪಿನಲ್ಲಿ ಚೆನ್ನ. ಈ ಕಂಜೂಸ್ ಬುದ್ಧಿಗೇನ್ ಕಮ್ಮಿ ಇಲ್ಲ ನೋಡಿ. ಅಂಗಡಿಲಿ ದ್ರೌಪದಿ ಸೀರೆ ಅಂತ ಲೇಟೆಸ್ಟ್ ಡಿಸೈನ್ ಬಂದಿದೆ, ಹೋಗಿ ತಗೊಂಡ್ ಬನ್ನಿ. ಇನ್ನೊಂದ್ಸಲ ಯೋಚನೆ ಮಾಡು. ಸಾಕು ಸುಮ್ನಿರಿ, ನಿಮ್ ಜಿಬ್ಬಣಿ ತಂದಿದ್ದ ಒಳ್ಳೆ ಟಿಫನ್ ಅಂತೂ ಮಾಡಕ್ಕಾಗಲ್ಲ, ಊಟನು ಮಾಡದೆ ಸಾಯ್ತಾ ಇದೀವಿ. ಹೆಚ್ಚಿಗೆ ಮಾತಾಡದೆ ಹೋಗಿ ತಗೊಂಡ್ ಬನ್ನಿ, ತಗೊಂಡ್ ಬನ್ನಿ. ಹಿಂದೆ ಏನೇ ಆದ್ರೂ ಒಂಥರ ಲಕ್ಕಿ ಕಣೆ. ಅಲ್ಲ ಏನಿದೆಯ ಸೀರೆ ತುಂಬಾ ಚೆನ್ನಾಗಿದೆ. ಹೌದಾ? ಇದು ದ್ರೌಪದಿ ಸೀರೆ ಅಂತ ನಮ್ಮ ಯಜಮಾನ್ರು ನನ್ ಪ್ರೆಸೆಂಟ್ ಮಾಡಿದ್ದು. ಹಾಗಾದ್ರೆ ನೀ ಸೀರೆ ಉಟ್ಕೊಂಡಾಗ್ಲೆಲ್ಲ ನಿಮ್ ಯಜಮಾನ್ರು ದುಶ್ಯಾಸನ ಆಗ್ಬಿಡ್ತಾರೆ ಇನ್ನು. ಅಂದಾಗ ಟೈಮ್ ಎಷ್ಟ? ಟೈಮ್ ನೋಡ್ಕೊಂಡಲ್ಲ ನನ್ನ ಕಾಫಿ ಕುಡಿಯೋದು, ಸೀರೆ ಎಲ್ಲ ಕರೆ ಮಾಡ್ಬಿಟ್ಟಿಯಲ್ಲ, ಈಗ ಅಂಗಡಿ ಅವ್ನು ಹೆಂಗ್ ವಾಪಸ್ ಕೊಡ್ಲಿ? ಏನು ವಾಪಸ್ ಕೊಡೋದಾ? ತುಂಬಾ ಖರ್ಚು ಯಾಕೆ ಅಂತ ಒಂದೆರಡು ದಿನಕ್ಕೆ ಬಾಡಿಗೆ ತಂದಿದ್ದೆ. ನೀನ್ ಹುಟ್ಟಿದ ಬಗ್ಗೆ ಹೊಸ ಸೀರೆ ಉಟ್ಕೊಂಡಾಗೂ ಇರುತ್ತೆ, ನಿನ್ ಫ್ರೆಂಡ್ಸ್ ಎಲ್ಲ ತೋರಿಸ್ದಾಗ ಇರುತ್ತೆ ಅಂತ ತಂದಿದ್ದೆ. ಈಗ ಕರೆ ಮಾಡ್ಬಿಟ್ಟಿಯಲ್ಲ, ಈ ಕರೆ ಹೆಂಗ್ ಹೋಗ್ಸೋದು ಅಂತ ಯೋಚನೆ ಮಾಡ್ಬೇಕು. ಹುಟ್ಟಬ್ಬಕ್ಕೊಂದ್ ಸೀರೆ ಕೊಂಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಜಮ್ಮ ಬೇರೆ ಕೇಡು. ಗಂಡ ಹೆಂಡತಿ ಇಬ್ರು ಸಂಪಾದಿಸ್ತೀರಾ, ಎಲ್ಲ ಕೂಡಿಟ್ಟು ಹೋಗೋಗ್ ಒತ್ಕೊಂಡು ಹೋಗ್ತೀರಾ? ಉಟ್ಕೊಂಡಿರೋ ಸೀರೆ ಕೂಡ ಬಾಡಿಗೆ ತಂದಿರೋದು, ಇದ್ರ ಪ್ರದರ್ಶನ ಬೇರೆ, ಫಾಲ್ಸ್ ಪ್ರೆಸ್ಟೀಜ್. ನಾವ್ ತಿಂತಾ ಇರೋ ಕೇಕ್ ಕೂಡ ಯಾವ್ದಾದ್ರು ಬೇಕರಿಲಿ ಬಾಡಿಗೆ ತಂದಿರ್ಬೇಕು, ಎಲ್ಲ ಕಕ್ಕು ಅಂದ್ರೆ ಕಷ್ಟ. ಬಂದ್ರೆ ಈಗಾಗ್ಲೇ ಬೇಕಾದಷ್ಟು ಸೀರೆಗಳನ್ನ ಬೇರೆ ತುಂಬಾ ತುಂಬಿಕೊಂಡಿದ್ಯಾ? ಅದು ಅಲ್ಲದೆ ನಮ್ಮಂತವ್ರು ಅಷ್ಟೊಂದು ಸೀರೆಗಳನ್ನ ತಗೊಳ್ಳೋ ಅವಶ್ಯಕತೆ ಆದ್ರೂ ಏನಿದೆ? ನಮ್ಮಂತವ್ರು ಅಂದ್ರೆ ನಾವೇನ್ ತಿರುಪೆ ಬಿಡ್ಕೊಂಡು ತಿಂತ ಇದೀವಾ? ಇದೇ ರೀತಿ ದುಬಾರಿಯಾಗಿ ಖರ್ಚು ಮಾಡ್ತಿದ್ರೆ ಕೊನೆಗೆ ಅದೇ ಗತಿ ಬರುತ್ತಷ್ಟೇ. ಅದ್ ದುಬಾರಿ ಹಾಗೆ ಆಗುತ್ತೆ? ಆಸೆಗೆ ತಕ್ಕ ಬಟ್ಟೆ ಹಾಕೊಳ್ಳೋದು ಈಗ ತುಂಬಾ ಅಗತ್ಯ ರೀ. ಆಸೆ ಅಗತ್ಯ ಅಂತ ಎಷ್ಟು ಯೋಚನೆ ಮಾಡ್ತೀಯೋ, ನಮ್ಮ ಆದಾಯ ಕೂಡ ಎಷ್ಟು ಅಂತ ಅಷ್ಟೇ ಯೋಚನೆ ಮಾಡ್ಬೇಕು. ಆದಾಯ ಸಾಲದೆ ಹೋದ್ರೆ ಅದನ್ನ ಹೆಚ್ಚಿಸ್ಕೊಳ್ಳೋ ದಾರಿ ನೋಡಿ ಅಷ್ಟೇ ಹೊರತು ನನ್ನ ಆಸೆ ಆಕಾಂಕ್ಷೆಗಳನ್ನ ಸಾಧಿಸ್ಕೊಂಡು ಬದುಕೋಕೆ ನನ್ ಕೈಲಿ ಆಗೋದಿಲ್ಲ ರೀ. ಜಯಾ, 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 ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೇ? ನವಿಲ್ ಕುಣಿತೆ ಅಂತ ಕೆಂಪುತ ರೆಕ್ಕೆ ಕಿತ್ಕೊಂಡಾಗ ಆಡ್ಬೇಡ. ನಾನೇ ನಿನ್ನ ಹರಿದಿನ ಸೀರೆ ಉಟ್ಕೊಂಡೋಗ ಅಂತ ಹೇಳಿಲ್ವಲ್ಲ? ನಾಲ್ಕು ಜನರಿಗೆ ಗೌರವದಿಂದ ಬಾಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮನೇಲಿ ಇದೆಯಲ್ಲ. ಅದು ಅಲ್ಲದೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಣೆ, ಇಲ್ಲಾಂದ್ರೆ ನಾಳೆ ಸಾಲದವ್ರ ಪಾಲಾಗಿ ಬೀದಿಲಿ ಬಿದ್ರೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ನಾಳೆ ಬಗ್ಗೆ ಆಲೋಚನೆ ಮಾಡ್ತಾ ಇವತ್ತು ಚಿಪ್ಪಣ ತಂದಿದ್ದ ಬದುಕೋದು ನನ್ನ ರಕ್ತದಲ್ಲೇ ಬಂದಿಲ್ಲ. ಜಯಾ, ನನ್ನ ಈ ಮುಂದಾಲೋಚನೆಯನ್ನ ಜಾಣತನ ಅಂತಾರೋ ಇಲ್ಲ ಚಿಪ್ಪುಣತನ ಅಂತಾರೋ ಚೆನ್ನಾಗಿ ಯೋಚನೆ ಮಾಡು. ಜಾಣತನ ಅಂತ ಯಾರು ಹೇಳಲ್ಲ, ಕಂಜೂಸ್ ಅಂತಾರೆ. ಜಯಾ, ಅಂದ್ರೆ ಚಿಲ್ಟ್ರಿ ನನ್ ಸ್ಟ್ಯಾಂಪೆ. ಅಗ್ನಿವ ಚತುರ್ಭವ ಆದಿತ್ಯ ತೇಜೋಭವ ಬ್ರಹ್ಮಾಯುರ್ ಆಯುರ್ಭವ ಈಶ್ವರಾಯ ವೀರ್ಯಭವ ಶಾರದಾ ಭುವನೇಶ್ವರಿ ಧನಂತೆ ಆಯುಷ್ಪುತ್ರಾಂ ದದಾತುತೆ. ಜಯಾ, 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 ಜಯಾ. ನೋವಾಯ್ತಾ? ಪರವಾಗಿಲ್ಲ,
ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು. ಟ್ಯಾಬ್ಲೆಟ್ ಗಂಟಾಣಿ ಹೇಗಪ್ಪ ಖರ್ಚು ಮಾಡಿ ದೇವ್ರೆ ಅಂತಿದ್ದೆ. ಈ ಗೋಡೆ ತಗಲ್ಸ್ಕೊಂಡು ನನ್ನ ತಲೆನೋವು ಕಮ್ಮಿ ಆಯ್ತು, ಗಂಟಾಣಿ ನಿಮಿಕ್ತು. ಜಯಾ ಜಯಾ, ಈಗ ಬರ್ತಾ ಇರೋ ಕಮಿಷನರ್ ಹೆಸರು ರೇಖಾದಾಸ್ ಕೊಯಿರಾಲ ಅಂತೆ. ನೇಪಾಳದಲ್ಲಿ ಹುಟ್ಟಿ ಬೆಳೆದಿದ್ರು, ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಾರಂತೆ. ಬಂದ್ಮೇಲೆ ಗೊತ್ತಾಗತ್ತಲ್ಲ. ಆಫೀಸರ್ ಮಾಡ್ಕೊಳ, ಬನ್ನಿ ಬನ್ನಿ ಎಲ್ಲ ಬನ್ನಿ. ಮೇಡಮ್ ವೆಲ್ಕಮ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಪ್ಲೀಸ್ ಟೇಕ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಸಂದೇಹ ರಾವ್ ಅಂತ, ಇಲ್ಲಿ ಚೀಫ್ ಮ್ಯಾನೇಜರ್. ಇವರು ಜೈಕುಮಾರಿ ಅಂತ, ನಿಮ್ ಪಿ ಎ. ನಮಸ್ಕಾರ. ಇವನು ನಮ್ಮ ಆಫೀಸ್ ಪ್ಯೂರ್ ತಿಪ್ಪಯ್ಯ. ನಮಸ್ಕಾರ ಮೇಡಮ್. ನಮಸ್ತೆ. ಇವರೆಲ್ಲ ನಮ್ಮ ಸ್ಟಾಫ್. ಎಲ್ಲರಿಗೂ ನನ್ನ ವಂದನೆಗಳು. ನಾನು ನೇಪಾಳದಲ್ಲಿ ಹುಟ್ಟಿ ಅಲ್ಲೇ ದೊಡ್ಡವಳಾದೆ. ಅಲ್ಲೇ ಆಗಿದ್ ಒಳ್ಳೇದಾಯ್ತು. ಆದರೂ ನಾನು ಕನ್ನಡ ಚೆನ್ನಾಗಿ ಮಾತನಾಡಬಲ್ಲೆ. ನಿಮ್ಮ ಕರ್ನಾಟಕದಲ್ಲಿ ಕರ್ತವ್ಯ ಶ್ರದ್ಧೆಯಿಂದ ಹೆಸರು ಸಂಪಾದಿಸಿದ ಎಸ್ ಪಿ ಸಾಂಗ್ಲಿಯಾನ ನನ್ನ ಸೋದರ ಮಾವ. ಸಾಂಗ್ಲಿಯಾನ ಇವ್ರ ಸೋದರ ಮಾವ ಅಂತೆ. ಎಸ್ ಪಿ ಸಾಂಗ್ಲಿಯಾನ ಇಲ್ಲಿಂದ ಅಲ್ಲಿಗೆ ಬಂದು ಕನ್ನಡಿಗರು ತುಂಬಾ ಒಲ್ಲವರು. ಸಾಯುವವರಿಗೂ ಅವರ ಸೇವೆ ಎಷ್ಟು ಮಾಡಿದರೂ ಸಾಲದು ಎಂದು ಹೇಳಿ ಹೇಳಿ ನನಗೂ ಕನ್ನಡಿಗರ ಸೇವೆ ಮಾಡಬೇಕು ಎಂದು ಆಸೆ ಹೆಚ್ಚಾಗಿ ಈ ಕರ್ನಾಟಕಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಸಿ ಬಂದಿದ್ದೇನೆ. ಇಂದು ನೀವು ನನಗೆ ಗೌರವ ನೀಡುವ ಹಾಗೆ ನನ್ನ ನಾಯಿಗೂ ಸಹ ಗೌರವ ನೀಡಬೇಕು. ನನ್ನ ಹಸ್ಬೆಂಡ್ ಹೋದಾಗಿನಿಂದ ನಾನು ಈ ನಾಯನ್ನು ಇಟ್ಟುಕೊಂಡಿದ್ದೇನೆ. ಇಟ್ಕೊಂಡಿದ್ದೀನಿ ಅಂದ್ರೆ ತಪ್ಪಾಗತ್ತೆ ಮೇಡಮ್. ಅದ್ಯಾಗೋ ತಪ್ಪಾಗತ್ತೆ, ಅವ್ರ ಕಡೆ ಇಟ್ಕೋತಾರ ಏನೋ. ಮೇಡಮ್ ನಾಯನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಾರ್ದು, ಸಾಕೊಂಡಿದ್ದೀನಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಜಯ. ನಾನು ಇವರ ಜೊತೆ ರೂಮಿನಲ್ಲಿ ಇರುತ್ತೇನೆ. ನೀನು ನಾನು ನೋಡಬೇಕಾಗಿರುವ ಫೈಲ್ಸ್ ಸಿದ್ಧ ಮಾಡು. ಸರಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.